ಮುಳಬಾಗಿಲಿನಲ್ಲಿ ರೈತ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತು. ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ಹಾಗೂ ಬಡ ರೈತರಿಗೆ ಅರಣ್ಯ ನೆಪ ಇಟ್ಟುಕೊಂಡು ಗೋಮಾಳುಗಳ ಹಾಗೂ ಇತರ ಸರ್ವೆ ನಂಬರ್ಗಳನ್ನ ಅರಣ್ಯಕ್ಕೆ ಸೇರಿದೆ ಎಂದು ಕಿರುಕುಳ ನೀಡುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು ಈ ಬಡ ರೈತರಿಗೆ ನ್ಯಾಯ ಕೊಡಿಸುವಂತೆ ಮನವಿಯನ್ನ ಕೋರಿದ್ದಾರೆ. ಫಾರೆಸ್ಟ್ ಇಲಾಖೆಯ ದಬ್ಬಾಳಿಕೆ ನಡೆಯುತ್ತೆ. ಇದು ಕಾನೂನಿನ ಕೊರತೆಯಿಂದ, ಅರಿವಿನ ಕೊರತೆಯಿಂದ ಇದೆಲ್ಲ ನಡೀತಾ ಇದೆ. ಅವ್ರದ್ದು ಏನು ನೋಟಿಫಿಕೇಶನ್ ಇದೆಯೋ ಆ ನೋಟಿಫಿಕೇಶನ್ ಪ್ರಕಾರ 90 2015 900 6 ಇದರ ಪ್ರಕಾರ ಇದ್ರೆ ಯಾವ ತಂಟೆ ತಗರಾರು ಯಾರ್ದು ಇಲ್ಲ. ಅವರ ಇದನ್ನು ಮೀರಿ ಏನು ನೋಟಿಫಿಕೇಶನ್ ಮೀರಿ ವರ್ತನೆ ಮಾಡ್ತಾ ಇದ್ದಾರೆ. ಆದ್ರಿಂದಾನೆ ಇವೆಲ್ಲ ಉದ್ಭವ ಆಗ್ತಾ ಇರೋದು. ಅದರ ಜೊತೆಗೆ ಗೋದಾವರಂ ಕೇಸ್ ಅನ್ನ ಅಡ್ಡ ಇಟ್ಕೊಳ್ತಾ ಇದ್ದಾರೆ. ಗೋದಾವರಂ ಕೇಸು 1980 ಕನ್ಸರ್ವೇಷನ್ ಆಕ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ 29 July 2023 ಪಾಸ್ ಮಾಡಿದ್ದಾರೆ. ಅವನ್ನು ಪರಿಶೀಲನೆ ಮಾಡಬೇಕು, ರೈತರಿಗೂ ತೊಂದರೆ ಇದೆ ಅಂತೇಳಿ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಅಷ್ಟೊಳಗಾರ ಅರಿಯಪ್ಪ ಏನಿವ್ರದ್ದು ಬೆಂಗಳೂರಲ್ಲಿ 6,600 ತೆರವು ಮಾಡದೇ ಇರ್ತಕ್ಕಂಥವ್ರು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಎಕರೆ 3 ಎಕರೆ 4 ಎಕರೆ 5 ಎಕರೆ ಒಳಗಡೆ ಇರ್ತಕ್ಕಂಥ ರೈತರು ನಿಮ್ಮಲ್ಲಿ ಒತ್ತುವರಿ ಮಾಡದೇ ಇರ್ತಕ್ಕಂಥವ್ರು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಅವರೇ ಒತ್ತುವರಿ ಮಾಡಿರ್ತಕ್ಕಂಥದ್ದು. ಮತ್ತೆ 5 ವರ್ಷಕ್ಕೊಮ್ಮೆ ಅವರು ವರ್ಕಿಂಗ್ ಪ್ಲಾನ್ ಮಾಡ್ತಾರೆ. ನಮ್ಮ ಫಾರೆಸ್ಟ್ ಅವರು ಬೇರೆ ಜಮೀನು ನಮ್ಮ ನೋಟಿಫಿಕೇಶನ್ ಫೀಸ್ ಎಷ್ಟು ಒತ್ತುವರಿ ಮಾಡಿದಾರೋ ಅಷ್ಟನ್ನು ಒತ್ತುವರಿ ಇದರಲ್ಲಿ ಸೇರಿಸ್ತಾರೆ. ರೆವಿನ್ಯೂ ಇಲಾಖೆ ಮೇಲೆ ಅವ್ರ ಹೆಸರು ಹೇಳಿ ಜನ ತೀರ್ಮಾನ ಮಾಡ್ತಾರೆ. ನೇಣಾಕ್ತಾನೆ ಆ ಒಂದು ಮಟ್ಟಕ್ಕೆ ಹೋಗುತ್ತಾರೆ. ಬಹುಶಃ ಈ ಒಂದು ದಿನಗಳಲ್ಲಿ ಇದು ಬ್ರಿಟಿಷ್ ಸರ್ಕಾರದ ರೀತಿ ಅವರು ವರ್ತನೆ ಮಾಡ್ತಾರೆ ಹಳ್ಳಿಗಳಲ್ಲಿ. ಅವ್ರ ಪ್ರಕಾರ ಈಗೊಂದು 20-25 ನೋಡಿಸ್ಕೊಡ್ತಾರೆ ಒಂದು ಫಾರೆಸ್ಟ್ ಇದೆ ಏನು ಅಗ್ರ ಫಾರೆಸ್ಟ್. ಅದು ಸರ್ವೇನೇ ಮಾಡ್ದೇನೆ ಜಂಟಿ ಸರ್ವೆ ಮಾಡ್ತೀವಿ ನೋಟಿಸ್ ಕೊಡ್ತೀವಿ ಸರ್ವೇನೇ ಮಾಡಿದೆ ನೋಟಿಸ್ ಇಶ್ಯೂ ಮಾಡಿದೆ. 1906 ಪ್ರಕಾರ ಅವ್ರು ಮಾಡಿಕೊಂಡೆ ತೊಂದರೆ ಇಲ್ಲ. 1900 ಆಗಿದೆ ಅಂತಾರೆ ಅವ್ರ ಪ್ರಕಾರ ಮಾಡಿಕೊಳ್ಳಿ. ಯಾರು ಒಬ್ಬ ರೈತರದ್ದು ಒಂದು ಇನ್ಸ್ಕೊಳ್ಳಿ ಅದ್ರ ಪ್ರಕಾರ ಯಾರಾದರೂ ಹೋಗಿದ್ರೆ ಬೇಕಾದ್ರೆ ಬಿಡಿಸ್ಕೊಳ್ಳಿ. ಈಗ ನಮ್ಮ ಸಚಿವರು ಹೇಳಿದಾರಪ್ಪ 2015 ಈಚೆಗೆ ಯಾರಾದರೂ ಒತ್ತುವರಿ ಮಾಡಿದರೆ ಅದನ್ನು ತೆರವುಗೊಳಿಸಿ ಅಂತ ಹೇಳಿದ್ದಾರೆ. 2-3 ಎಕರೆ ಇರ್ತಕ್ಕಂಥ ರೈತರಿಗೆ ಯಾರು ತೊಂದರೆ ಮಾಡಬೇಡಿ ಅಂತ ಹೇಳಿ ಅದ್ರ ಪ್ರಕಾರ ಅಲ್ಲ. 79 ಯಾರಾದರೂ ಫಾರೆಸ್ಟ್ ಒಳಗೆ ಏನಾದರೂ ಅತಿಕ್ರಮಣ ಮಾಡಿ ಅದನ್ನು ಒತ್ತುವರಿ ಮಾಡಿಕೊಂಡಿದ್ರೆ ಯಾವಾಗ ಬೇಕಾದರೂ ಬಿಡಿಸ್ಕೊಳ್ಳಿ. 100 ವರ್ಷ ಇವತ್ತು ದಿನ ಸಾಯ ಪತ್ರ ನಿರ್ಮಾಣ ಆಗುತ್ತೆ. 3 ಎಕರೆ 2 ಎಕರೆ 1 ಎಕರೆ ಯಾವುದೂ ಇಲ್ಲ. ಒಬ್ಬ ರೈತ ನಾನು ಹೇಳ್ತಿದ್ದೀನಲ್ಲ 79 ಈಚೆಗೆ ಯಾರಾದರೂ ಹೋಗಿದ್ರೆ ಸ್ವತಂತ್ರ ಬಂದ ಮೇಲೆ ಯಾರಾದರೂ ಹೋಗಿದ್ರು ಅದನ್ನು ಬಿಡಿಸೋ ನಾವು ನಮ್ಗೆ ಹೇಳಬೇಕು ನಾವೇ ಬಿಡಿಸ್ಕೊಂಡೆ. ಅದು ಈ ನಡುವೆ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಶ್ರೀನಿವಾಸ ರೈತರಿಗೆ ಅನ್ಯಾಯ ಆಗುತ್ತೆ.